لا 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 ಪರಮಾತ್ಮ ಪರಮ ನಿನ್ನನ್ನ ಎಲ್ಲೆಲ್ಲಿ ಬಿಲ್ ಪಾಸ್ ಮಾಡ್ತಾನೆ ಅವನ ಆ ವಿಷಯ ಬಿಟ್ಟಾಕ ಏನೋ ಕೇಸ್ ಕೊಡಿಸ್ತೀನಿ ಅಂತಲ್ಲ ಯಾವ ಕೇಸ ನಾಗವಲ್ಲಿ ಅವ್ರು ಹೇಳಿದ್ರಪ್ಪ ಅವಳದೇ ಯಾವ್ದೋ ಕೇಸ್ ಇರ್ಬೇಕು ಕೇಳು ನಂದೇ ಕೇಸ್ ಇದೆ ತಗೊಳ್ಳಿ ಏನಿವಾಗ ರೇ ನಾಗವಲ್ಲಿ ಅವರೇ ನಿಮ್ದೆಂತ ಕೇಸ್ ರೇ ನಿಮ್ ಕೇಸ್ ತಗೊಂಡಿದ್ದು ಆಯ್ತು ಗೆಲ್ಸ್ಕೊಟ್ಟಿದ್ದು ಆಯ್ತಲ್ಲ ಆದ್ರೆ ನನ್ನ ನಿಮ್ಮ ಕೇಸ್ ಇನ್ನು ಮುಗ್ದಿಲ್ವಲ್ಲ ಏ ಇದ್ರ ಬಗ್ಗೆ ಮಾತಾಡಲ್ಲ ಅಂದ್ರೆ ಇರ್ತೀನಿ ಇಲ್ಲ ಅಂದ್ರೆ ಹೊರಡ್ತೀನಿ ನಿಮ್ ಫ್ರೆಂಡ್ ಕೆಲ್ಸ ಕಾರ್ಯ ಅಂತ ಮನೇಲೆ ಕೂತಿದ್ದಾರೆ ಮನೆ ಕೆಲ್ಸ ಮಾಡಿ ಅಂದ್ರೆ ಆಗಲ್ಲ ಅಂತಾರೆ ಅಡಿಗೆ ಮಾಡೋದ್ ಬೇಡ ಬಟ್ಟೆ ಹೋಗಿರಿ ಮನೆ ಕ್ಲೀನ್ ಮಾಡಿ ಅಂದ್ರೆ ಅದನ್ನು ಆಗಲ್ಲ ಅಂತಾರೆ ಇಲ್ಲ ಪರಮ ಸುಲಭವಾದ ಕೆಲಸ ಅಂದ್ರೆ ಏನು ಗೊತ್ತೇನಾ ಸಮಾಜ ಸೇವೆ ಸಮಾಜ ಸೇವೆನಾ ಅದೆಂತ ಸಮಾಜ ಸೇವೆ ರೀ ಹೌದ್ರಿ ಸಮಾಜ ಸೇವೆ ಮಾಡೋರು ಇವತ್ತು ಎಷ್ಟೆಲ್ಲ ದುಡ್ಡು ಮಾಡ್ಕೊಂಡಿಲ್ಲ ಒಂದು ಸರಿ MLA ಆಗ್ಬಿಟ್ರೆ ಸಾಕು ಹತ್ತು ತಲೆಮಾರು ಕೂತ್ಕೊಂಡು ತಿನ್ನಷ್ಟು ದುಡ್ಡು ಮಾಡ್ಕೋಬಹುದು ಅವರೆಲ್ಲ ಅಷ್ಟು ದುಡ್ಡು ಮಾಡ್ತಿರೋದಕ್ಕೆ ಅಣ್ಣ ಆದವರು ಇವತ್ತು ಇಷ್ಟು ಕಷ್ಟ ಪಡ್ತಾ ಇರೋದು ಈಗ ನೀವು ಸಮಾಜ ಸೇವೆ ಮಾಡ್ತೀರಾ ಹೌದು ಸಮಾಜ ಸೇವೆ ಮಾಡ್ತೀನಿ ಆದ್ರೆ ಉಚಿತ ಸಮಾಜ ಸೇವೆ ಮಾಡ್ತೀನಿ ಉಚಿತ ಸಮಾಜ ಸೇವೆ ಓ ನನ್ನ ಕೆಲಸಕ್ಕೆ ಇವನನ್ನೇ ಉಪಯೋಗಿಸ್ಕೊಳ್ಬೇಕು ಸರ್ ನಮಸ್ತೆ ನಮಸ್ಕಾರ ಸರ್ ತಾವು ಉಚಿತವಾದ ಸೇವೆ ಮಾಡ್ತೀರಂತ ಗೊತ್ತಾಯ್ತು ಸರ್ ಹೌದು ನಂದೊಂದು ಸಮಸ್ಯೆ ಆಯ್ತು ಸರ್ ಏನ್ ಹೇಳಿ ನಮ್ಮ ಮನೆ ಬೀಗ ಲಾಕ್ ಆಗ್ಬಿಟ್ಟಿದೆ ಸರ್ ಅದನ್ನ ತೆಗಿಯೋದಕ್ಕೆ ಆಗ್ತಾ ಇಲ್ಲ ಕೀ ಕೊಡ್ರಿ ತಕ್ಕೊಡ್ತೀನಿ ಈ ಪ್ಯಾಂಟ್ ಜೇಬಲ್ ಇದೆ ಸರ್ ತೆಗಿರ್ರಿ ಪ್ಯಾಂಟ್ ಮನೆ ಒಳಗಡೆ ಇದೆ ಸರ್ ಮನೆ ಒಳಗ ಕಿಟಕಿನಲ್ಲಿ ಕಡ್ಡಿ ಹಾಕ್ಬಿಟ್ಟು ಪ್ಯಾಂಟ್ ತಗೊಂಡ್ರೆ ನಾನು ಆರಾಮಾಗಿ ಒಳಗಡೆ ಹೋಗ್ತೀನಿ ಸರ್ ಇಷ್ಟೊಂದನ್ನ ಉಚಿತವಾಗಿ ಮಾಡ್ಕೊಡ್ತೀರಾ ಸರ್ ತಾವು ಖಂಡಿತವಾಗ್ಲೂ ರೀ ಬಾಗಿಲು ತೆಗಿಯಂತ ಭಾಗ್ಯ ಇನ್ಯಾರಿಗೆ ಸಿಗುತ್ತೆ ನಡ್ರಿ ಸರ್ ಅಲ್ಲಿ ಪ್ಯಾಂಟ್ ಇದೆಯಲ್ಲ ಅದರಲ್ಲಿ ಬೀಗದ ಕೈ ಇದೆ ಸರ್ ಅದನ್ನ ಎಳ್ಕೊಂಡು ಬೀಗದ ಕೈ ನನ್ನ ಕೈ ಕೊಟ್ರೆ ನಾನು ಒಳಗಡೆ ಹೋಗ್ತೀನಿ ಸರ್ ಓಕೆ ಓಕೆ ಸ್ವಲ್ಪ ಸರಿ ಬನ್ನಿ ನೀನು ನೀನ್ಯಾರಯ್ಯ ಏ ಹಗಲೊತ್ತೆಲ್ಲ ಕಳ್ತನ ಮಾಡಕ್ ಬಂದಿದ್ಯಾ ಈ ಮನೆ ನಿಂದ ಇನ್ಯಾರ ಮನೆ ಅನ್ಕೊಂಡೆ ಮತ್ತೆ ಈ ಮನೆ ನಂದು ಇದ್ರೊಳಗೆ ಕೀ ಇದೆ ಅಂದ ಅವನು ಕಳ್ಳ ಇದೇ ರೀತಿ ಎರಡ್ ಮೂರ್ ಸಲ ಕಳ್ತನ ಮಾಡಕ್ ಬಂದು ನನ್ನ ಹತ್ರ ಸಿಗಾಕೊಂಡು ಚೆನ್ನಾಗಿ ಒದೆ ತಿಂದಿದ್ದಾನೆ ಏನ್ ಬರ್ಲ ದಿನ ಒಬ್ರಲ್ಲ ಒಬ್ರ ಕೈ ಹೊಡ್ಸ್ಕೊಂಡ್ ಬರ್ತಾ ಇದ್ರಿ ಏನೋ ನಿನ್ ಕತೆ ಬಿಗಿನಿಂಗ್ ಇವೆಲ್ಲ ಇದ್ದಿದ್ದೆ ಕಣೋ ಹೆದ್ರಕೊಂಬಾರ್ದು ಎಕ್ಸ್ಕ್ಯೂಸ್ ಮೀ ಇಲ್ಲಿ ಉಚಿತ ಸೇವೆ ಮಾಡೋರು ನಾವೇ 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 ಏನು ಸೇವೆ ಬೇಕಾದ್ರೂ ಮಾಡ್ತೀವಿ ಉಚಿತವಾಗಿ ಮಾಡ್ತೀವಿ ನಾವಿರೋದೇ ಸೇವೆ ಮಾಡಕ್ಕೋಸ್ಕರ ಹೇಳಿ ಮೇಡಮ್ ಸರ್ ನನ್ ಗಂಡ ತುಂಬಾ ಕಿರಿಕ್ ಪಾರ್ಟಿ ಮೇಡಮ್ ಯೋಚನೆ ಮಾಡಬೇಡಿ ಎಂತ ಕಿರಿಕ್ ಕಂಡ ಆದ್ರೂ ಪರವಾಗಿಲ್ಲ ವಿಚ್ಛೇದನ ಕೊಟ್ರೆ ಸರಿ ಹೋಗ್ಬಿಡ್ತಾನೆ ನನ್ ಗಂಡ ದಿನ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಪೋಲಿ ಅಲಿತಾರೆ ದಿನ ಮನೆಗೆ ಲೇಟ್ ಆಗಿ ಬರ್ತಾರೆ ಎರಡು ದಿನದಿಂದ ನಾಪತ್ತೇನೆ ಆಗೋಗಿದ್ದಾರೆ ಗಂಡನ ಹುಡ್ಕೊಡ್ಬೇಕೇನ್ರಿ ಹಾಗಿದ್ರೆ ಅದು ನಮಗ್ ಸಂಬಂಧಪಟ್ಟಿಲ್ಲ ಹಾಕಿ ಅಲ್ಲ ಇವನಿಗೆ ಹೇಳಿ ಹುಡುಕೊಡ್ತಾನೆ ಅಲ್ಲ ಯಾಕೆ ನಿಮ್ ಮುಖ ಬಾರ್ದಾಗಿದೆ ಯಾಕೋ ಗೊತ್ತಿಲ್ಲ ತುಂಬಾ ಬಾಯಾರಿಕೆ ಆಗ್ತಾ ಇದೆ ನನ್ ಗಂಡನ ನೆಲ್ಸ್ಕೊಂಡ್ರೆ ಸಾಕು ಬಾಯಾರಿಕೆ ಆಗ್ಬಿಡತ್ತೆ ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಏನಾ ಹೇ ಗುರು ನೋಡ ಅಲ್ಲಿ ನಿನ್ ಹೆಂಡತಿ ಯಾವನ್ ಜೊತೆನೋ ಲಗ್ನ ನಂಗೆ ಐಸ್ ಕ್ರೀಮ್ ತಿಂತಾವಳೆ ಜೂಳ್ಯಾಕೋ ಹೀಗ್ ಮಾಡ್ತೀಯಾಳೆ ಎರಡ್ ಮೂರ್ ದಿನ ಆದ್ರೆ ನಿನ್ ಮನೆಗೆ ಹೋಗಿಲ್ಲ ಅಂದ್ರೆ ಏನಾಗತ್ತೆ ಅಂತ ಗೊತ್ತಾಯ್ತಾ ಅವ್ರೆಲ್ಲಿ ಹೋಗ್ತಾರೆ ಅಂತ ಫಾಲೋ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಏಯ್ ನೀವ್ ಆಡ್ತಿರೋ ನಾನಿಗ್ ಬರ್ತೀನಿ ಜಲ್ಜಾ ಏ ಜಲ್ಜಾ ಜಲ್ಜಾ ನಮ್ ಯಜಮಾನ್ರು ನಮಸ್ಕಾರ ನಾನ್ ನಿನ್ ಸರಿಯಾಗಿ ಮಾತಾಡ್ಸಲ್ಲ ಅಂತ ನಾಡ್ದು ನಿನ್ ಬಿದ್ದಿದ್ಯಾ ರೀ ಮಿಸ್ಟರ್ ಏನ್ರಿ ಹೀಗ್ ಮಾತಾಡ್ತಿದ್ದೀರಾ ನೋಡಿ ನಿಮ್ಗೋಸ್ಕರ ನಿಮ್ ಹೆಂಡತಿ ಹುಡುಕ್ತಾ ಇದ್ರು ನೀವು ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಬಂದಿದ್ದು ಹೌದು ರೀ ನಿಮ್ಮನ್ ಹುಡ್ಕೊಂಡೆ ನಾನು ಇಲ್ಲಿಗ್ ಬಂದಿದ್ದು ಏಯ್ ಮುಚ್ಚೆ ಬಾಯಿ ನೀವಿಬ್ರು ಎಲ್ಲೆಲ್ ಸುತ್ತಿದ್ದೀರಾ ಎಲ್ಲೆಲ್ಲಿ ಅಡ್ಡಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು ಇವಳ ಗಂಡ ನಾನು ಇಲ್ಲಿ ಇರ್ಬೇಕಾದ್ರೆ ನೀನೇನೋ ಹೆಲ್ಪ್ ಮಾಡೋದು ಕಂಗ್ರಾಚುಲೇಷನ್ ಕಣ ಮನೆ ಹಾಳಾಗೋಯ್ತು ಕಣ ಅಲ್ಲಕಣ ಬಂದವರೆಲ್ಲ ದೇವಸ್ಥಾನ ಗಂಟೆ ಹೊಡೆದಂಗ್ ಹೊಡಿತಾವ್ರೆ ಕಂಗ್ರಾಚ್ ಹೇಳ್ತಿಲ್ಲ ಯಾಕ ಗಂಟೆ ಮನೆ ಹಾಳಾಯ್ತು ಕೆಲಸ ಕಾರ್ಯ ಇಲ್ಲ ಅಂತ ಅದ್ಯಾವ್ದೋ ಸಂಸ್ಥೆ ಓಪನ್ ಮಾಡ್ಕೊಂಡ್ ಕೂತಿದಲ್ಲಪ್ಪ ಅದನ್ನ ಮುಚ್ಚುವಂತ ಸುಸಂದರ್ಭ ಕೂಡ ಬಂದಿದ್ಯಾ ನಿಮ್ಮ ಎದ್ರೆ ಚಂದ್ರ ಬಿದ್ರೆ ಅಂತ ಸೀರಿಯಲ್ ಡೈರೆಕ್ಟರ್ ಪೃಥ್ವಿರಾಜ್ ಕುಲಕರ್ಣಿ ಅವ್ರು ಸಿಕ್ಕಿರೋ ಅವ್ರು ದಿಢೀರ್ ಅಂತ ನಾಳೆಯಿಂದ ಹೊಸ ಸೀರಿಯಲ್ ಶುರು ಮಾಡ್ತಾ ಇದಾರಂತ ಎದ್ರೆ ಎದ್ದ ಬಿದ್ರೆ ಬಿದ್ದ ಅದಕ್ಕೆ ನೀನು ಹೀರೋ ಅಂತ